ಕಾಮಶಾಸ್ತ್ರ ಇದು ಪ್ರಬುದ್ಧ ಮನಸ್ಕರಿಗೆ ಮಾತ್ರ. ನಮಸ್ಕಾರ, ಕಾಮಶಾಸ್ತ್ರ ಪ್ರಬುದ್ಧ ಮನಸ್ಕರಿಗೆ ಮಾತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾನು ಐಶ್ವರ್ಯ. ಕಾಮ ಅನ್ನುವಂಥದ್ದು ಪ್ರತಿಯೊಂದು ಜೀವಿಯ ಹಸಿವು. ಈ ಒಂದು ಕಾಮದ ಬಗ್ಗೆ ಇಡೀ ವಿಶ್ವದ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಭಾರತದ ಮೂಲದ ವಾತ್ಸಾಯನ ಮಹರ್ಷಿಗಳು ರಚಿಸಿರುವಂತಹ ವಾತ್ಸಾಯನ ಕಾಮಸೂತ್ರ ಗ್ರಂಥ. ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಕಿರುತೆರೆ ಮಾಧ್ಯಮದಲ್ಲಿ ವಿಶೇಷವಾದ ಪ್ರಯತ್ನವನ್ನ ನಿಮ್ಮ ಆಯುಷ್ ಟಿವಿ ಮಾಡ್ತಾರೆ. ಅದು ಕಾಮಸೂತ್ರ ಗ್ರಂಥದ ಮೂಲಕ ಅದರ ತಾತ್ಪರ್ಯವನ್ನ ಶ್ಲೋಕಗಳ ಮೂಲಕ ವೈದ್ಯಕೀಯ ವಿಜ್ಞಾನದ ಮೂಲಕ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತಿರುವಂಥದ್ದು. ಹಾಗಿದ್ರೆ ಇದೆಲ್ಲವನ್ನ ತಿಳಿಸ್ಕೊಡ್ಲಿಕ್ಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ವೇದ ಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರುಜಿ. ಇವರು ಪ್ರಖ್ಯಾತ ಜ್ಯೋತಿಷಿಗಳು, ಬಹುಶೃತ ವಿದ್ವಾಂಸರು, ಹಾಗೆ ವಾಸ್ತು ತಜ್ಞರು. ಶ್ರೀಯುತರು ಭಾರದ್ವಾಜ್ ಅಕಾಡೆಮಿ ಫಾರ್ ಪ್ಯಾರಾಸೈನ್ಸ್ ಸ್ಟಡೀಸ್ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು ಆಗಿದ್ದಾರೆ. ಅವರನ್ನ ಸ್ವಾಗತಿಸೋಣ. ಮೊದಲಿನಾಗಿ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಮಸ್ತ ಆಯುಷ್ ವಾಹಿನಿ ವೀಕ್ಷಕ ಬಾಂಧವರಿಗೆ, ನಮ್ಮ ಕಾಮಶಾಸ್ತ್ರ ಕಾರ್ಯಕ್ರಮದ ಪರಿವಾರದ ಎಲ್ಲ ಸದಸ್ಯರಿಗೂ ಸಹ ನನ್ನ ನಮಸ್ಸು ಮಾಂಜಲಿಗಳು. ಹರಿ ಸತ್. ವೀಕ್ಷಕರೇ, ಈ ಒಂದು ಕಾರ್ಯಕ್ರಮ ಶುರುವಾದಾಗಿನಿಂದ ಕೂಡ ಮೊದಲನೇ ಒಂದು ಹಂತವನ್ನ ನಾವೀಗಾಗಲೇ ದಾಟ ಆಗಿದೆ. ಈಗ ಎರಡನೇ ಹಂತಕ್ಕೆ ಹೋಗ್ತಾ ಇದ್ದೀವಿ. ಇದರಲ್ಲಿ ಸಾಂಪ್ರಯೋಗಿಕ ಅಧಿಕರಣ ಅನ್ನುವಂತಹ ವಿಷಯ ಬರುತ್ತೆ. ಇನ್ನು ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಇಲ್ಲಿಂದ ವಿಷಯ ಗಂಭೀರತೆಯನ್ನ ಪಡಿತಾ ಹೋಗುವಂಥದ್ದು, ಆಳಕ್ಕೆ ಇಳಿತಾ ಹೋಗುವಂಥದ್ದು, ವಿಷಯದ ಆಳ ಅಗಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲೂ ಪ್ರಬುದ್ಧ ಮನಸ್ಕರು ಇದನ್ನ ಒಂದು ಶುದ್ಧ ಮನಸ್ಸಿನಿಂದ ನೋಡ್ಬೇಕಾಗತ್ತೆ ಅಂತ ಈಗಾಗಲೇ ನಾವು ಕೂಡ ತಿಳಿಸ್ಕೊಟ್ಟಿದ್ದೀವಿ. ಹಾಗೆ ಹಿಂದಿನ ಸಂಚಿಕೆಯ ಒಂದಿಷ್ಟು ಅಂಶಗಳನ್ನ ಹೇಳೋದ್ರ ಮೂಲಕ ಸಾಂಪ್ರಯೋಗಿಕ ಅಧಿಕರಣದಲ್ಲಿ ಮೊದಲನೇ ಅಧ್ಯಾಯವನ್ನ ಇವತ್ತು ಶುರು ಮಾಡೋಣ. ಗುರುಜಿ, ಇದುವರೆಗೂ ಮೊದಲನೇ ಒಂದು ಹಂತವನ್ನ ದಾಟಾಯ್ತು, ಅದರಲ್ಲಿ ಕೆಲವೊಂದು ಅಂಶಗಳು ಉಳ್ಕೊಂಡಿತ್ತು. ನಪುಂಸಕರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅದಾದ ನಂತರ ನಾವು ಸಾಂಪ್ರಯೋಗಿಕ ಅಧಿಕರಣ ಎರಡನೇ ಹಂತಕ್ಕೆ ಹೋಗೋಣ. ಅದನ್ನ ಒಂದು ಕಂಪ್ಲೀಟ್ ಮಾಡಿಬಿಡಿ. ನಪುಂಸಕರ ಬಗ್ಗೆ ಏನ್ ಉಲ್ಲೇಖ ಮಾಡಿದ್ದಾರೆ, ಯಾಕೆ ಅವ್ರ ಜೊತೆ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ? ಖಂಡಿತ. ನಮೋ ಧರ್ಮಾರ್ಥ ಕಾಮೇಭ್ಯ ತತ್ಕಾಮೇಭ್ಯೋ ನಮೋ ನಮಃ. ತ್ರಿವರ್ಗ ಮೋಕ್ಷ ಕಾಮೇಭ್ಯ ಕಾಮೇಭ್ಯ ಸ್ವಮಿದಂ ನಮಃ. ಕಾಮೋಕಾರ್ಷೀ ನಮೋ ನಮಃ. ಕಾಮೋಕಾರ್ಷೀತ್ ಕಾಮಃ ಕರೋದಿ ನಾಹಂ ಕರೋಮಿ ಕಾಮಃ ಕರ್ತಾ ನಾಹಂ ಕರ್ತಾ ಕಾಮಃ ಕಾರಯಿತ ನಾಹಂ ಕಾರಯಿತ ಏಷತೇ ಕಾಮಕಾಮಾಯ ಸ್ವಾಹ. ವಾತ್ಸಾಯ ನಮಃ ಶ್ರಯೇ ನಮೋ ನಮಃ. ಪ್ರತಿಮನ್ಮತಾಭ್ಯಾಂ ನಮೋ ನಮಃ. ನಮಸ್ಕರೋಮಿ. ಕಾಮಸೂತ್ರ ವಿಶೇಷ ಗ್ರಂಥದ ಪ್ರಣೀತರಾದಂತಹ ವಾತ್ಸಾಯನ ಮಹರ್ಷಿಗಳಿಗೆ, ಪ್ರತಿದೇವಿ ಸಮೇತನಾದಂತಹ ಕಾಮದೇವರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಪುಂಸಕರ ಬಗ್ಗೆ ಉಲ್ಲೇಖವನ್ನು ಮಾಡಬೇಕಾಗಿದೆ. ಎಸ್, ನಪುಂಸಕರ ಬಗ್ಗೆ ನಾವು ಮಾತನಾಡಿದ್ದರಲ್ಲಿ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಏನಂತಂದ್ರೆ, ತೃತೀಯ ಲಿಂಗಿಗಳು ಅಂತ ಹೇಳ್ತೀವಿ ನಾವು ಥರ್ಡ್ ಜೆಂಡರ್ ಅಂತ ನಪುಂಸಕರನ್ನ. ಇವರ ಒಂದು ಇರುವಿಕೆಯನ್ನ ಸಮಾಜ ಗುರುತಿಸಿದೆ. ಯಾವಾಗ 2500 ವರ್ಷಗಳ ಹಿಂದೆ ವಾತ್ಸಾಯನ ಮಹರ್ಷಿಗಳ ಕಾಲದಲ್ಲಿ ಇದನ್ನು ಗುರುತಿಸಿದ್ದಾರೆ ಮತ್ತು ಇದಕ್ಕೆ ಒಂದು ಲಿಖಿತವಾದ ಒಂದು ಆಧಾರಗಳು ಸಹ ನಮಗೆ ಗ್ರಂಥದಲ್ಲಿ ಸಿಗ್ತಾ ಇದೆ. ಯಾಕಂದ್ರೆ ಇವತ್ತು ಸಹ ನಾವು ನೋಡ್ತೀವಿ ಎಷ್ಟೋ ಜನ ಈ ತೃತೀಯ ಲಿಂಗಿಗಳಿಂದ ನಾವು ಅವ್ರನ್ನ ಕಡೆಗಣಿಸ್ತಕ್ಕಂಥದ್ದು, ಅವ್ರನ್ನ ಒಪ್ಪಿಕೊಳ್ಳದೇ ಇರತಕ್ಕಂಥದ್ದು, ಇದು ಒಂದು ಸ್ವಾಭಾವಿಕವಾದಂತ ಪ್ರಕೃತಿ ಸಹಜವಾದಂತ ಒಂದು ಉಪಸ್ಥಿತಿ ಅನ್ನೋದನ್ನ ಒಪ್ಕೊಳ್ತಾ ಇಲ್ಲ ನಾವು. ಈ ಮನೋಭಾವ ಅವತ್ತಿನ ಕಾಲದಲ್ಲಿ ಇರಲಿಲ್ಲ. ಇವತ್ತು ಕಾಲಮಾನ ಬದಲಾವಣೆ ಆಗಿದೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರತಕ್ಕಂಥದ್ದು ಏನಂತಂದ್ರೆ, LGBT ಕಮ್ಯುನಿಟಿ ಅಂತ ಇವತ್ತು ಒಂದಿದೆ ನಮಗೆ. ಲೆಸ್ಬಿಯನ್, ಗೇ, ಬೈಸೆಕ್ಷುಯಲ್, ಟ್ರಾನ್ಸ್ಜೆಂಡರ್ ಅಂತ ಈ ನಾಲ್ಕು ರೀತಿಯಾದಂತಹ ಒಂದು ಕಾಮ ವಿಕಾರಗಳು, ಕಾಮದ ಒಂದು ಪ್ರವೃತ್ತಿಗಳು ಆ ಎಲ್ಲ ಕಾಲದಲ್ಲೂ ಇತ್ತು ಅನ್ನೋದನ್ನ ಮಹರ್ಷಿಗಳು ಗುರುತಿಸಿದ್ದಾರೆ. ಅಂದ್ರೆ ಈ ಒಂದು ಸತ್ಯವನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಸಾಕು ಜನಕ್ಕೆ ಆಗ್ತಾ ಇಲ್ಲ. ಇದು ಒಂದು ಮೂರ್ಖತನದ ಪರಮಾವಧಿ ಅಲ್ಲದೆ ಇನ್ನೇನು ಅಲ್ಲ. ಯಾಕಂದ್ರೆ ಹಿಂದಿನ ಕಾಲದಲ್ಲೇ ಇದರ ಉಲ್ಲೇಖವನ್ನ ಗ್ರಂಥದಲ್ಲೇ ಮಾಡಿದ್ದಾರೆ. ಆವಾಗ ಒಂದು ಮುಕ್ತತೆ ಇತ್ತು, ಈಗ ಯಾಕಿಲ್ಲ ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ. ಸಮಾಜ ಕೂಡ ಅವರನ್ನ ಸಾಕಷ್ಟು ಬಾರಿ ದೂರ ಇಟ್ಟು ಒಂದ್ ರೀತಿ ನಡೆಸ್ಕೊಳ್ಬಾರ್ದಂತ ರೀತಿಯಲ್ಲಿ ನಡೆಸ್ಕೊಡುತ್ತೆ. ಆದ್ರೆ ಯಾವುದು ಕೂಡ ಸರ್ವತಾ ಸಲ್ಲ. ಗ್ರಂಥದ ಆಧಾರದ ಮೇಲೆ ನೋಡಿದ್ರು ಕೂಡ ಅದು ಯಾವತ್ತನ್ನ ಒಪ್ಪೇ ಇಲ್ಲ ಅದನ್ನ ಮಹರ್ಷಿಗಳಾಗಿರಬಹುದು ಅನ್ನೋದನ್ನ ಇಲ್ಲಿ ಉಲ್ಲೇಖ ಮಾಡುವ ಮೂಲಕ ಅದನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಒಂದು ಪುಟ್ಟ ವಿರಾಮದ ಬಳಿಕ.